हाय फ्रेंड्स, वेरी गुड मॉर्निंग। इवत्तु वेडनेसडे अंद्रे 23 डिसेंबर। हाँ, केलवंदु नानु प्रोडक्ट्स तोर्सबेकागित्तु, पर्पल अल्लि बुक माडिदे ಮತ್ತೆ ನಾನು ಅದನ್ನೇ ಯೂಸ್ ಮಾಡೋದು। ಸೊ ನಿಮಗೂ ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ, ಬಿಕಾಸ್ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇರಲ್ಲ, ಪ್ಯಾರಬಿನ್ಸ್ ಇರಲ್ಲ, ಸಲ್ಫೇಟ್ ಇರಲ್ಲ। ಸೊ ಹಾಗಾಗಿ ನಾನು ಹೇರ್ಸಿಗೆ ಯಾವುದು ಮತ್ತೆ ಬಾಡಿ ವಾಶ್ ಯಾವುದು ಮತ್ತೆ ಮಾಯಿಶ್ಚರೈಸರ್ ಯಾವುದು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಒಂದು ಚಿಕ್ಕ ಹಾಲ್ ಮಾಡ್ತಾ ಇದ್ದೀನಿ। ಹಾಗೆ ಇವತ್ತು ಏನು ಸ್ಪೆಷಾಲಿಟಿ ಅಂದ್ರೆ, ನನ್ನ ಮಗ ಸ್ಕೂಲಲ್ಲಿ ಇವತ್ತು ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ। ಸ್ಕೂಲಲ್ಲಿ ಅಂದ್ರೆ ಸ್ಕೂಲಲ್ಲಲ್ಲ, ಆನ್ಲೈನ್ ಕ್ಲಾಸ್ ಅಲ್ಲೇ। ಮಾಮೂಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ಹೇಗಿರುತ್ತೋ ಸೋ ಆನ್ಲೈನ್ ಅಲ್ಲೇ, ಬಟ್ ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಎಲ್ಲಾನು ಹೇಳಿದ್ದಾರೆ। ನಾನು ಮತ್ತೆ ಪ್ರಕುಲ್ ಇಬ್ರು ರೆಡ್ ಡ್ರೆಸ್ ಹಾಕೋಬೇಕು, ಮತ್ತೆ ಬ್ಯಾಕ್ ಡ್ರಾಪ್ ಯಾವ್ದಾದ್ರು ಕ್ರಿಸ್ಮಸ್ ರಿಲೇಟೆಡ್ ಇರೋದು ಏನಾದ್ರು ಡಿಸೈನ್ ಮಾಡಬೇಕು ಬ್ಯಾಕ್ ಡ್ರಾಪ್ ಹಿಂದೆಗಡೆ। ಆಮೇಲೆ ಯಾವ್ದಾದ್ರು ಒಂದು ಆಕ್ಟಿವಿಟಿ, ಕ್ರಾಫ್ಟ್ ವರ್ಕ್ ಅಂತಾರಲ್ಲ, ಆಕ್ಟಿವಿಟಿ ಎಷ್ಟೊಂದು ಬರುತ್ತೆ ಕ್ರಾಫ್ಟ್ ವರ್ಕ್ ರಿಲೇಟೆಡ್ ಟು ಕ್ರಿಸ್ಮಸ್। ಯಾವ್ದಾದ್ರು ಇವಾಗ ಕ್ರಿಸ್ಮಸ್ ಟ್ರೀ, ಏನು ಕ್ರಿಸ್ಮಸ್ ತಾತ, ಅವನ್ನೆಲ್ಲ ಕ್ರಾಫ್ಟ್ಸ್ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ನಾನು ಸ್ನೋಮ್ಯಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ। ಆಕ್ಟಿವಿಟಿ ಅದು 20 ಮಿನಿಟ್ಸ್ ಅಲ್ಲಿ ಮಾಡಬೇಕು, ಆನ್ಲೈನ್ ಕ್ಲಾಸ್ ಅಲ್ಲೇ ಮಾಡಬೇಕು ಅದು ಅವ್ರ ಮುಂದೆನೆ। ಸೊ ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಬೆಸ್ಟ್ ಆರ್ಟ್ ಕ್ರಾಫ್ಟ್ ವರ್ಕ್ ಅಂತ। ಸೊ ಈ ತರದ್ದೆಲ್ಲ ಇದಾವೆ, ಮಧ್ಯಾಹ್ನ ಮೇ ಬಿ ಒಂದು 5:30 ಅವರ್ 5 ಇಲ್ಲಾಂದ್ರೆ 6 ಆ ರೀತಿ ಇರ್ಬೋದು। ಸೊ ಇವತ್ತು ಸ್ಪೆಷಾಲಿಟಿ, ಸೊ ಅದನ್ನು ವ್ಲಾಗ್ ಮಾಡೋಣ ಅಂತ। ಸೊ ನೋಡೋಣ ಹೇಗಾಗುತ್ತೆ, ಈಗ ನನಗೇನು ಅಷ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಲ್ಲಿ ಅಷ್ಟೊಂದೇನಿಲ್ಲ, ಬಟ್ ನೋಡೋಣ, ಟ್ರೈ ಮಾಡ್ತೀನಿ। ನೋಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಸ್ನೋಮ್ಯಾನ್ ಹೇಗೆ ಮಾಡೋದು ಆರ್ಟ್ ಕ್ರಾಫ್ಟ್ ಅಲ್ಲಿ ಅಂತ। ಸೊ ಅದು ನಾನು ಮತ್ತೆ ವ್ಲಾಗು ಸಂಜೆ ಅದು ಕಂಟಿನ್ಯೂ ಮಾಡ್ತೀನಿ, ಆನ್ಲೈನ್ ಕ್ಲಾಸು ಇದೆಲ್ಲ ಸ್ಟಾರ್ಟ್ ಆದಾಗ। ಸೊ ರೆಡ್ ಡ್ರೆಸ್ ಹಾಕೋಬೇಕಂತೆ, ಸೊ ಕ್ರಿಸ್ಮಸ್ ತಾತ ಎಲ್ಲ ರೆಡ್ ಡ್ರೆಸ್ಸೇ ಹಾಕೊಳ್ತಾರಲ್ಲ, ಹಾಗಾಗಿ ನಾವು ಕೂಡ ರೆಡ್ ಡ್ರೆಸ್ ಹಾಕೋಬೇಕು ಅಂತ ಹೇಳಿದ್ದಾರೆ। ಸೊ ಅದಕ್ಕಿಂತ ಮುಂಚೆ ಇವಾಗ ಪ್ರಾಡಕ್ಟ್ಸ್ ತೋರಿಸ್ತೀನಿ। ಮೊದಲು ನನ್ನ ಬಾಡಿ ವಾಶ್ ಯಾವ್ದು ಯೂಸ್ ಮಾಡೋದು ಅಂತ ತೋರಿಸ್ತೀನಿ। ಇದೆಲ್ಲ ನಾನು ಪರ್ಪಲ್ ಅಲ್ಲೇ ಬುಕ್ ಮಾಡಿರೋದು, ಇವಾಗ ಪರ್ಪಲ್ ಅಲ್ಲಿ ಸೇಲ್ ಹೋಗ್ತಾ ಇದೆ, ಎಲ್ಲ ಆಪಲ್ಲೂ ಎಲ್ಲ ಆನ್ಲೈನ್ ಶಾಪಿಂಗ್ ಆಪ್ಸ್ ಅಲ್ಲೂ ಸೇಲ್ ಹೋಗ್ತಿದೆ। ತಗೊಳ್ಳಿ, ನಿಮಗೆ 40% ಆಫ್, 25% ಆಫ್ ಈ ತರ ಸಿಗುತ್ತೆ। ನನಗೆ ಪರ್ಪಲ್ ಅಲ್ಲೆಲ್ಲ 40% ಆಫ್ ಅಲ್ಲಿ ನಾನು ತಗೊಂಡಿದ್ದು, ತುಂಬಾನೇ ಕಮ್ಮಿಗೆ ಸಿಕ್ತು ನನಗೆ। ನೀವು ಅದೇ ನಾರ್ಮಲ್ ಡೇಸ್ ಅಲ್ಲಿ ನೀವು ಬೈ ಮಾಡಬೇಕು ಅಂದ್ರೆ ತುಂಬಾನೇ ಚಾರ್ಜ್ ಆಗುತ್ತೆ। ನಾನು ವಾವ್ ಅವ್ರದ್ದು ಯೂಸ್ ಮಾಡೋದು ಜಪಾನೀಸ್ ಚೆರಿ ಬ್ಲಾಸಮ್ ಫೋಮಿಂಗ್ ಬಾಡಿ ವಾಶ್, ಇದರಲ್ಲಿ ಶೀ ಬಟರ್ ಮತ್ತೆ ವಿಟಮಿನ್ ಇ ತುಂಬಾನೇ ಇರುತ್ತೆ। ಹಾಗೆ ನೋಡ್ತಿದ್ರಲ್ಲ, ನೋ ಪ್ಯಾರಬಿನ್ಸ್, ನೋ ಸಲ್ಫೇಟ್, ನೋ ಸಿಲಿಕಾನ್ಸ್, ನೋ ಕಲರ್, ಯಾವುದೇ ತರದ್ದು ಯೂಸ್ ಮಾಡಿರಲ್ಲ। ಆಮೇಲೆ ಇದು ಫುಲ್ಲು, ಆಮೇಲೆ ನಿಮ್ಗೆ ಕ್ಯೂ ಆರ್ ಕೋಡ್ ಕೂಡ ಕೊಟ್ಟಿರ್ತಾರೆ, ನೀವು ಸ್ಕ್ಯಾನ್ ಮಾಡಿದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು। ಇದು ಸ್ಮೆಲ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ ವಾವ್ ಅವ್ರದ್ದು। ವಾವ್ ಕಂಪ್ನಿ ನೀವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಅಷ್ಟೇ, ಯಾವುದು ಎಲ್ಲಾನು ಅಷ್ಟೇ, ಯಾವುದು ಕೆಮಿಕಲ್ಸ್ ಹಾಕಿರಲ್ಲ, ಏನು ಹಾಕಿರಲ್ಲ। ಸೊ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ। ಸೊ ಇದು ಮಾಮೂಲಿ ನಾರ್ಮಲ್ ಸೋಪ್ ಅದನ್ನೆಲ್ಲ ಬಳಸೋದಕ್ಕಿಂತ ಈ ತರದ ಬಾಡಿ ವಾಶ್ ಯೂಸ್ ಮಾಡಿ, ಬಿಕಾಸ್ ಕೆಮಿಕಲ್ಸ್ ಆ ತರದ ಏನೂ ಇರಲ್ಲ. ನೆಕ್ಸ್ಟ್ ಬಂದು ವಾವ್ ಅವ್ರದೇ ಮಾಯಿಶ್ಚರೈಸರ್, ಇದು ಅಲೋವೆರಾ। ಅಲೋವೆರಾ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸ್ಕಿನ್ಗೆ ಹೇರ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ। ಸೊ ಹಾಗಾಗಿ ನಾನು ಅಲೋವೆರಾದು ಯೂಸ್ ಮಾಡ್ತಾ ಇದ್ದೀನಿ ಬಾಡಿ ಲೋಷನ್, ತುಂಬಾ ಮಾಯಿಶ್ಚರೈಸ್ ಮಾಡುತ್ತೆ, ಕೆಮಿಕಲ್ಸ್ ಇರಲ್ಲ ವಾವ್ ಅವ್ರದ್ದು ಆಗ್ಲೇ ಹೇಳ್ದಂಗೆ ನೋಡಿ ಈ ತರ ಪ್ಯಾಕೇಜ್ ಅಲ್ಲಿ। ನಾವು ಇನ್ನು ಪ್ಯಾಕೆಟ್ ಕೂಡ ನಾನು ಇನ್ನು ಕವರ್ ಕೂಡ ತೆಗ್ದಿಲ್ಲ, ಸೀಲ್ ಕೂಡ ಹಾಗೆ ತೋರಿಸ್ತಾ ಇದ್ದೀನಿ। ನಾನು ತುಂಬಾ ಇದನ್ನೇ ಯೂಸ್ ಮಾಡ್ತಿರೋದು ಅಲೋವೆರಾ ಬಾಡಿ ಲೋಷನ್, ಸೊ ಹೈಡ್ರೇಟ್ ಮಾಡುತ್ತೆ, ನಿಮ್ ಸ್ಕಿನ್ ಲೈಟ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಹೇರ್ಸಿಗೆ ಬಂದು ನಾನು ಮಾಮಾಅರ್ತವ್ರದ್ದು ಯೂಸ್ ಮಾಡ್ತಿರೋದು, ಮಾಮಾಅರ್ತವ್ರದ್ದು ಅಷ್ಟೇ, ತುಂಬಾನೇ ಚೆನ್ನಾಗಿದೆ, ಪ್ಯಾರಬಿನ್ ಮತ್ತೆ ಸಿಲಿಕಾನ್ ಫ್ರೀ ಮತ್ತೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್, ಮತ್ತೆ ಎಲ್ಲಾ ಹೇರ್ ಟೈಪ್ಸ್ಗೂ ಇದು ಯೂಸ್ ಆಗುತ್ತೆ। ನಾನು ನನಗೆ ಸ್ವಲ್ಪ ಹೇರ್ ಫಾಲ್ ಇರೋದ್ರಿಂದ ಹಾಗಾಗಿ ನಾನು ಆನಿಯನ್ ಹೇರ್ ಶ್ಯಾಂಪೂ ಯೂಸ್ ಮಾಡ್ತಾ ಇದ್ದೀನಿ। ಇದರಲ್ಲಿ ಆನಿಯನ್ ಮತ್ತೆ ಪ್ಲಾಂಟ್ ಕೆರಾಟಿನ್ ಮೇನ್ ಕಾಂಪೊನೆಂಟ್ ಆಗಿರುತ್ತೆ, ಹಾಗೆ ನೀವು ಬರೀ ಶ್ಯಾಂಪೂ ಒಂದು ಯೂಸ್ ಮಾಡಿದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ನೀವು ಆಯಿಲ್ ಕೂಡ ಯೂಸ್ ಮಾಡಬೇಕು। ವೀಕ್ಲಿ 2 ಟೈಮ್ಸ್ ನೀವು ಆಯಿಲ್ ಹಚ್ಬೇಕು, ನಾನು ಅಷ್ಟೇ ವೀಕ್ಲಿ 2 ಟೈಮ್ಸ್ ಹಚ್ಬಿಟ್ಟು ಆಯಿಲ್ನ ವೀಕ್ಲಿ ಯಾವಾಗ ಇವಾಗ ನೆನ್ನೆ ಇವತ್ತು ಹಚ್ತೀನಿ ಅನ್ಕೊಳ್ಳಿ ಆಯಿಲು, 24 ಅವರ್ಸು ನಾನು ಬಿಟ್ಬಿಡ್ತೀನಿ। ಇವತ್ತು ಬೆಳಗ್ಗೆ ನಾನು ಆಯಿಲ್ ಹಚ್ಚಿದೆ ಅಂದರೆ ನೆಕ್ಸ್ಟ್ ಡೇನೇ ನಾನು ತಲೆ ಸ್ನಾನ ಮಾಡೋದು, ಹಾಗೆ ನಾನು 2 ಟೈಮ್ಸ್ ಮಾಡ್ತೀನಿ ವೀಕ್ಲಿ। ಆಯಿಲ್ ಹಚ್ಚಿದಾಗೆಲ್ಲ ನೀವು ಇದನ್ನು ಶ್ಯಾಂಪೂ ಯೂಸ್ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ। ಇವಾಗ ವಿಂಟರಲ್ಲಿ ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ವಿಂಟರಲ್ಲಿ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ, ಹಾಗಾಗಿ ನೋಡಿ ಇಲ್ಲಿ ಬರ್ದಿದ್ರಲ್ಲ ಫಾರ್ ಹೇರ್ ಫಾಲ್ ಕಂಟ್ರೋಲ್। ಸೊ ಆನಿಯನ್ದು ನೀವು ಏನೇ ತೊಗೊಂಡ್ರು ಹೇರ್ ಫಾಲ್ ತುಂಬ, ಏನು ಹೇರ್ ಗ್ರೋತು ತುಂಬ ಚೆನ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು। ಅದಾದಮೇಲೆ
ನಾನು ಹೇಳಿದ್ದೆ ಮಾರ್ನಿಂಗ್ ಟೈಮ್ ನಾನು ಪಾಂಡ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಬಿಕಾಸ್ ಪಾಂಡ್ಸ್ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ಏನೇ ಇದ್ವು ಅದು ಕ್ಲಿಯರ್ ಮಾಡ್ತಾ ಇರುತ್ತೆ. ನನಗೆ ತುಂಬಾ ಇಷ್ಟ ಆಯ್ತು ಪಾಂಡ್ಸ್. ಸೊ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಪಾಂಡ್ಸ್ ಮತ್ತೆ ಪಾಂಡ್ಸ್ ಕ್ರೀಮ್. ನಾನು ಬೆಳಗ್ಗೆ ಯೂಸ್ ಮಾಡ್ತೀನಿ, ಸಂಜೆ ಬಂದ್ಬಿಟ್ಟು ನಾನು ಮಾಯಿಶ್ಚರೈಸರ್ ನಾನಾಗಲೇ ಹೇಳ್ದಂಗೆ ನ್ಯೂಟ್ರಿಡರ್ಮ ತುಂಬಾ ಬ್ಲಾಗ್ಸ್ ಅಲ್ಲಿ ತೋರಿಸಿದ್ದೀನಿ. ಸಂಜೆ ಫೇಸ್ ವಾಶ್ ಆದ್ಮೇಲೆ ನ್ಯೂಟ್ರಿಡರ್ಮ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಫೇಸ್ಗೆ. ಆಮೇಲೆ ಸಂಜೆ ಮಾಮಾ ಅರ್ತ್ ಅವ್ರದ್ದು ಟೀ ಟ್ರೀ ಫೇಸ್ ವಾಶ್. ಸೊ ಮಾಮಾ ಅರ್ತ್ ನಾನು ಹೇಳ್ದಂಗೆ ಕೆಮಿಕಲ್ಸ್ ಇರಲ್ಲ, ಪ್ಯಾರಬಿನ್ಸ್ ಇರಲ್ಲ, ಸಲ್ಫೇಟ್ ಇರಲ್ಲ, ಯಾವುದೇ ಕೆಮಿಕಲ್ಸ್ ಇರಲ್ಲ. ಸೊ ಇದು ಫಾರ್ ಆಕ್ನಿ ಅಂಡ್ ಪಿಂಪಲ್ಸ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಈ ಫೈವ್ ಪ್ರಾಡಕ್ಟ್ಸು ನಾನು ಪರ್ಪಲ್ ಅಲ್ಲಿ ತಗೊಂಡಿದ್ದು. ಸೊ ಇದನ್ನೇ ನಾನು ಬೇಸಿಕಲಿ ಯೂಸ್ ಮಾಡೋದು ಪ್ರತಿದಿನ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಇದೆ. ಇವಾಗ ಪರ್ಪಲ್ ಅಲ್ಲಿ ಸೇಲ್ ನಡೀತಿದೆ, ಬೇಗ ಹೋಗಿ ಚೆಕ್ ಮಾಡಿ. ಆಮೇಲೆ ಈ ವ್ಲಾಗ್ ನಾನು 25th ಹಾಕೋಣ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಆಫ್ ಕ್ರಿಸ್ಮಸ್ ಡೇ ಅಲ್ವಾ. ಇವತ್ತು 23rd, ಸೊ 25th ಈ ವ್ಲಾಗ್ ಬರುತ್ತೆ. ಸೊ ಇವತ್ತು ಕ್ರಿಸ್ಮಸ್, ನನ್ನ ಮಗನ್ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇವತ್ತೇ ಇರೋದ್ರಿಂದ ಈ ವ್ಲಾಗ್ ನೀವು 25th ನೋಡ್ಬೋದು. ಸೊ ಕ್ರಿಸ್ಮಸ್ ಡೇ ದಿನಾನೇ ಹಾಕ್ತೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಆನ್ಲೈನ್ ಕ್ಲಾಸಲ್ಲಿ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಯಾರಿಗೆ ಸರ್ಟಿಫಿಕೇಟ್ ಹೋಗುತ್ತೆ ಅಂತ. ಆಮೇಲೆ ಎನ್ವಿರಾನ್ಮೆಂಟ್ ಡೇ ವ್ಲಾಗ್ ನೀವು ನೋಡಿರ್ಬೇಕು. ಹಳೆ ಸಬ್ಸ್ಕ್ರೈಬರ್ಸ್ ಹಳೆ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ, ಎನ್ವಿರಾನ್ಮೆಂಟ್ ಡೇ ವ್ಲಾಗ್ ಮಾಡಿದ್ದೆ ಜೂನ್ June 5th ಎನ್ವಿರಾನ್ಮೆಂಟ್ ಡೇ ಇತ್ತು. ಆವತ್ತು ಅಷ್ಟೇ ಇದೇ ತರಾನೇ ನಮಗೆ ಒಂದು ಕಾಂಪಿಟೇಷನ್ ಕೊಟ್ಟಿದ್ರು ಗ್ಲೋಬಲ್ ಅರ್ತ್ ವಾರ್ಮಿಂಗ್ ಅಂತ, ಅವರೇ ಒಂದು ಇಮೇಜ್ ಕಳಿಸಿದ್ರು. ಸೊ ಅದೇ ತರಾನೇ ನಾವು ಪೇಂಟ್ ಇಷ್ಟು ಟೈಮಲ್ಲಿ ಇಷ್ಟು 20-25 minutes ಒಳಗೆ ನಾವು ಅದನ್ನ ಡ್ರಾಯಿಂಗ್ ಮಾಡಿಬಿಟ್ಟು ಕಲರ್ ಮಾಡಿ ಕಳಿಸ್ಬೇಕಾಗಿತ್ತು. ಸೊ ನಾನು ಪ್ರಕುಲ್ ಇಬ್ರು ಸೇರ್ಕೊಂಡು ಕಳಿಸಿದ್ವಿ. ಪ್ರಕುಲ್ಗೆ ಫಸ್ಟ್ ಪ್ಲೇಸ್ ಬಂದಿದೆ. ಸೊ ಅದ್ರ ಸರ್ಟಿಫಿಕೇಟ್ ಕೂಡ ಕಳಿಸಿದ್ದಾರೆ ಆನ್ಲೈನ್ ಮೂಲಕ. ಸೊ ಅದ್ರಲ್ಲಿ ಫಸ್ಟ್ ಬಂದಿದೆ. ನೋಡೋಣ ಈ ಸತಿ ಕ್ರಿಸ್ಮಸ್ ನೋಡೋಣ ಯಾರಿಗೆ ಹೋಗುತ್ತೆ ಸರ್ಟಿಫಿಕೇಟ್ ಅಂತ. ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಷ್ಟೇ, ಮಕ್ಕಳಿಗೆ ಇಂಪಾರ್ಟೆನ್ಸ್ ತಿಳಿಸ್ಬೇಕು ಎಲ್ಲ ಹಬ್ಬದು, ಬರೀ ಹಿಂದೂದೇ ಅಲ್ಲ, ಎಲ್ಲ ಹಬ್ಬದು ನಾವು ತಿಳಿಸ್ಬೇಕು, ಎಲ್ಲ ರಿಲಿಜನ್ದು ತಿಳಿಸ್ಬೇಕು. ಆಮೇಲೆ ಬ್ಯಾಕ್ ಡ್ರಾಪ್ಗೆ ಸ್ಟಾರ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಸ್ಟಾರ್ಸ್ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡೋಣ ಅಂತ, ಬಿಕಾಸ್ ಕ್ರಿಸ್ಮಸ್ಗೆ ಸ್ಟಾರ್ಸ್ ಕೂಡ ಇಂಪಾರ್ಟೆಂಟು. ಸೊ ಅದು ಬಿಟ್ಟರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಅಲ್ವೇ, ಏನು ಮಾಡೋಕ್ಕಾಗಲ್ಲ. ಸೊ ಅದಾದ್ಮೇಲೆ ಕೇಕ್ ಕೂಡ ತರಬೇಕಂತೆ. ಕೇಕ್ ಅಂದರೆ ಮಾಮೂಲಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಕೇಕ್ ಇರುತ್ತಲ್ಲ, ಆ ಥರದ್ದೊಂದು ಇಟ್ಕೊಳ್ಳಿ, ಬಿಕಾಸ್ ಆನ್ಲೈನಲ್ಲಿ ಎಲ್ಲರೂ ಇರೋದ್ರಿಂದ. ಸೊ ಸೆಲೆಬ್ರೇಷನ್ ಪಾರ್ಟ್ ಅಂತ ಅಷ್ಟೆ, ಆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಸ್ವೀಟ್ ತಿನ್ನಿಸ್ಬೇಕು. ಕೇಕ್ ಮೇನ್ ಕ್ರಿಸ್ಮಸ್ಗೆ ಕೇಕ್ ಅಲ್ವಾ, ಹಾಗಾಗಿ ಕೇಕ್ ಕೂಡ ಹೇಳಿದ್ದಾರೆ. ಸೊ ತರಬೇಕು ಹೋಗಿ, ಇನ್ನು ಸಂಜೆ ಅಲ್ವಾ, ಸೊ ಸಂಜೆ ತರೋಣ ಅಂತ. ಸೊ ಮತ್ತೆ ಈ ವ್ಲಾಗು ನಾನು ಸಂಜೆ ಕಂಟಿನ್ಯೂ ಮಾಡ್ತೀನಿ. ಸೊ ರೆಡಿ ಆಗಿಬಿಟ್ಟು ರೆಡ್ ಡ್ರೆಸ್ಸಲ್ಲಿ ನಾನು ಪ್ರಕುಲ್ ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಎಲ್ಲೂ ಹೋಗ್ಬೇಡಿ. ಆಮೇಲೆ ಹೀಗೆ ನೋಡ್ತಾ ಇರಿ, ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ನೋಡ್ತಿದ್ದೀರಲ್ಲ ಈ ತರ ಕ್ರಿಸ್ಮಸ್ ಟ್ರೀ ಮತ್ತೆ ಸ್ಟಾರ್ಸು ಎಲ್ಲ ಆಗ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ ಆಗಿ ಬ್ಯಾಕ್ ಗ್ರೌಂಡ್ ಅಷ್ಟೇ. ಸ್ನೋಮ್ಯಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಕ್ಟಿವಿಟಿ. ನೋಡಿ ತರ ಸ್ಟಾರ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ. ಕಲರ್ ಕಲರ್ ಎಲ್ಲ ಸ್ಟಾರ್ಸ್ ಕಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಇದು ಅಂಟಿಸ್ತಾ ಇದ್ದೀನಿ. ಸೊ ಇವನು ಹೆಲ್ಪ್ ಮಾಡ್ತಿದ್ದಾನೆ ಪ್ರಕುಲು ನನಗೆ. ತೋರಿಸು ಮುಖ ತೋರಿಸು.
ಏನದು ಕ್ರಿಸ್ಮಸ್ ತಾತ ಕ್ರಿಸ್ಮಸ್ ತಾತ ಫ್ರೆಂಡ್ಸ್ ಕ್ರಿಸ್ಮಸ್ ತಾತ ಅದು ಮಾಡಿದ್ದೀನಿ ಹೆಂಗೋ ಇದ್ರಲ್ಲಿ ನೋಡ್ಕೊಂಡು ಮಾಡಿದೆ ಗೂಗಲಲ್ಲಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಡೆಕೋರೇಷನ್ನು ಮತ್ತು ಇದೆಲ್ಲ ಸೊ ಇದನ್ನಲ್ಲಿ ಮೇಲ್ ಅಂಟಿಸೋಣ ಅಂತ ನೋಡಿ ಇವನಿಗೆಲ್ಲ ಏನೆಲ್ಲ ಏನೇನೋ ಮಾಡಬೇಕೆಲ್ಲಾನು ಸಾಹಸ ಮಾಡಬೇಕು ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫುಲ್ ಮುಗಿತು ಬ್ಯಾಕ್ ಡ್ರಾಪು ಸೊ ತೋರಿಸ್ತೀನಿ ಫೈನಲ್ ಬ್ಯಾಕ್ ಡ್ರಾಪ್ ಹೇಗಾಗಿದೆ ಅಂತ ಸೊ ಅಲ್ಲಿ ಬಲೂನ್ಸು ಕ್ರಿಸ್ಮಸ್ ತಾತ ಇದೆಲ್ಲ ಸ್ಟಾರ್ಸು ಕ್ರಿಸ್ಮಸ್ ಸುಮ್ಮನೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಅಂತ ಸೊ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಬರೆದಿದ್ದೀನಿ ಏನಲ್ಲಿ ಬರೆದಿರೋದು ಹ್ಯಾಪಿ ಕ್ರಿಸ್ಮಸ್ ಡೇ ಇಲ್ಲಿ ನೋಡ್ಕೊಂಡು ಹೇಳು ಹ್ಯಾಪಿ ಕ್ರಿಸ್ಮಸ್ ಡೇ ರೆಡಿ ಆಗಿದ್ದಾಯ್ತು ರೆಡ್ ಟಾಪ್ ಹಾಕೊಂಡಿದ್ದೀನಿ ನಾನು ಇವರು ರೆಡ್ ಶರ್ಟ್ ಹಾಕೊಂಡಿದ್ದಾನೆ ಕಾಣಿಸ್ತಿದಾನ ಇಲ್ವೋ ನೋಡಿ ರೆಡ್ ಸೊ ರೆಡ್ ರೆಡ್ಡು ಮಾಮೂಲಿ ಇದ್ರ ಇಯರಿಂಗ್ಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೊ ಇದನ್ನ ಇಟ್ಕೋತಾ ಇದ್ದೀನಿ ಸೊ ಇವಾಗ ಆನ್ಲೈನ್ ಕ್ಲಾಸ್ ಇದೆ ಸೊ ಆನ್ಲೈನ್ ಕ್ಲಾಸ್ ಮುಗಿಸ್ಬಿಟ್ಟು ನಾನು ಸ್ನೋಮ್ಯಾನ್ ಹೇಗೆ ಮಾಡಿದೆ ಅಂತ ಮತ್ತೆ ತೋರಿಸ್ತೀನಿ ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇರಿ ಫ್ರೆಂಡ್ಸ್ ಹೀಗೆ ಜಸ್ಟ್ ಏನೋ ಮೇಕಪ್ ಜಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಐಬ್ರೋಸ್ ಇಟ್ಕೊಂಡಿದ್ದೀನಿ ಲಿಪ್ಕೆ ಹಚ್ಕೊಂಡಿದ್ದೀನಿ ಅಷ್ಟೇ ಮತ್ತು ಇಯರಿಂಗ್ಸು ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಬಾ ಇವರು ನೋಡಿ ಸೊ ನಮ್ಮ ಬ್ಯಾಕ್ ಡ್ರಾಪ್ ಹಿಂದೆ ಕಾಣಿಸ್ತಿದೆಯಲ್ಲ ಫುಲ್ ಹಿಂಗಿದೆ ಸೊ ಸ್ನೋಮ್ಯಾನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನ ಮಾಡಿ ನಿಮಗೆ ಫುಲ್ ಆನ್ಲೈನ್ ಕ್ಲಾಸಲ್ಲಿ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಸೊ ನನಗೆ ಇಯರಿಂಗ್ಸ್ ತುಂಬ ಇಷ್ಟ ಸೊ ತುಂಬ ಚೆನ್ನಾಗಿದೆ ಸೊ ಇದು ಅವಾಗ ತೋರಿಸಿದೆ ಎವರ್ ಸ್ಟೈಲಿಶ್ ಆ್ಯಪಲ್ಲಿ ಸೊ ನಾನು ಆನ್ಲೈನ್ ಕ್ಲಾಸ್ ಮುಗಿಸ್ಬಿಟ್ಟು ಸಿಗ್ತೀನಿ ಹಾಯ್ ಫ್ರೆಂಡ್ಸ್ 1 ಅವರ್ ಇತ್ತು ಆನ್ಲೈನ್ ಕ್ಲಾಸು ಸೊ ಮುಗೀತು ಕ್ರಿಸ್ಮಸ್ ಮೊದಲು ಕ್ರಿಸ್ಮಸ್ ಬಗ್ಗೆ ಹೇಳಿದ್ರು ಅವರು ಇಂಪಾರ್ಟೆನ್ಸು ಆಮೇಲೆ ಮಕ್ಕಳು ಕೈಯಲ್ಲಿ ಒಂದೆರಡು ಲೈನು ಕ್ರಿಸ್ಮಸ್ ಬಗ್ಗೆ ಮಾತಾಡಿಸಿ ಅಂತ ಅಂದರು ಸೊ ಇವನು ಒಂದೆರಡು ಲೈನು ನಾನು ಟೀಚ್ ಮಾಡಿದ್ದೆ ಈ ಕಡೆ ಬಾ ಟೀಚ್ ಮಾಡಿದ್ದೆ ಅಂದರು ಹೇಳ್ಕೊಡ್ತಿದ್ದೆ ಮಧ್ಯದಲ್ಲಿ ಮರ್ತೋಗ್ತಾ ಇದ್ದ ಇವನು ಕೆಲವೊಂದು ಮಧ್ಯೆ ಮರೀತಾ ಇದ್ದ ಬ್ಯಾಕ್ ಡ್ರಾಪು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಒಬ್ಬೊಬ್ರು ಡಿಫ್ರೆಂಟಾಗಿ ಮಾಡಿದ್ರು ಒಬ್ಬೊಬ್ರು ಏನು ಬ್ಯಾಕ್ ಡ್ರಾಪೇ ಮಾಡಿರಲಿಲ್ಲ ಒಬ್ಬೊಬ್ರು ಏನೋ ಈ ಮಾಡಿಸಿರೋ ಥರ ಇತ್ತು ಬಟ್ ಇದೆಲ್ಲ ಒಬ್ಬೊಬ್ರು ಅವರೇ ಮಾಡಿದ ಥರ ಇತ್ತು ಕೆಲವರು ಬರೀ ಹ್ಯಾಪಿ ಕ್ರಿಸ್ಮಸ್ ಅಂತ ಇದು ಒಂಥರ ಬರೋ ತೋರಣ ಥರ ಆ ಥರ ತಂದು ಹಾಕಿದ್ರು ಬಟ್ ಇದೆಲ್ಲ ನಾನೇ ಮಾಡಿದ್ದು ವಿತ್ ಹ್ಯಾಂಡ್ಮೇಡು ಆಮೇಲೆ ನಮ್ಮ ಸ್ಪೆಷಲ್ ಆ್ಯಕ್ಟಿವಿಟಿ ನಮ್ಮ ಸ್ಪೆಷಲ್ ಗೆಸ್ಟು ಕ್ರಿಸ್ಮಸ್ಗೆ ಸೊ ಸ್ನೋಮ್ಯಾನ್ ಮಾಡಿದ್ದೀನಿ ತೋರಿಸ್ತೀನಿ ಇಲ್ಲಿ ಸ್ನೋಮ್ಯಾನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಪ್ರಕುಲ್ ಇಬ್ಬರು ಸೇರ್ಕೊಂಡು ಮಾಡಿದ್ದು ತುಂಬಾ ಕಷ್ಟ ಈ ಫ್ರಿಲ್ಸ್ ಇದೆಯಲ್ಲ ಈ ಫ್ರಿಲ್ಸ್ಗೆ ಸ್ವಲ್ಪ ಟೈಮ್ ಹಿಡಿತು ಈ ಫ್ರಿಲ್ಸ್ 4 ಶೀಟ್ ಇದೆ ಸೊ ಈ ಫ್ರಿಲ್ಸ್ ಮಾಡೋಕ್ಕೆ ಟೈಮ್ ಹಿಡಿತು ಸೊ ಅವ್ರು ಮಿಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಅಂತ ಅಂದರು ನೋಡಬೇಕು ಕ್ಯೂಟ್ ಆಗಿದೆ ಅಂತ ಹೇಳಿದ್ದಾರೆ ಕಮೆಂಟ್ ಏನೋ ಕಾಂಪ್ಲಿಮೆಂಟ್ರಿ ತುಂಬ ಚೆನ್ನಾಗೇ ಬಂತು ನೋಡೋಣ ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅಂದರೆ ಒಂದೊಂದು ಸೆಕ್ಷನ್ಗೆ 2 ಸೆಕ್ಷನು ಕಂಬೈನ್ ಮಾಡಿದ್ರು ಇವೊಂದು ಮತ್ತು ಇನ್ನೊಂದು ಸೆಕ್ಷನ್ನು ಎಲ್ ಕೆ ಜಿ
ಸೊ ಒಂದೊಂದು ಸೆಕ್ಷನ್ ಇಂದ ಮೂರು ಜನನ್ನ ತಗೋತಾರೆ ಅಂತ ಬೆಸ್ಟ್ ಇರೋದು ಬೆಸ್ಟ್ ಆಕ್ಟಿವಿಟಿ ಇರೋದು. ಸೊ ನೋಡೋಣ ನಮ್ಮದು ನಮ್ಮ ಪ್ರಕುಲ್ದು ಸ್ನೋಮ್ಯಾನ್ ಸೆಲೆಕ್ಟ್ ಆಗುತ್ತೋ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನೇ ಮಾಡಿದ್ದೀನಿ ಹಾರ್ಟ್ ಕರ್ಬಿಟ್ಟು ಅಂತ ಸ್ನೋಮ್ಯಾನ್ ಥರನೇ ಇದೆಯಾ ಅಂತ ಹೇಳಿ. ಸೊ ಅದಾದಮೇಲೆ ಕೇಕು ಕೊನೆಗೆ ಕೇಕ್ ತಿನ್ನಿಸೋದು ಇತ್ತು. ಸೊ ನಾನು ಅವನು ತಿನ್ನಿಸ್ಕೊಂಡ್ವಿ ಕೇಕ್ ಅಷ್ಟೇ. ಸೊ ಮುಗೀತು ಚೆನ್ನಾಗಿತ್ತು. ಮಕ್ಕಳಿಗೆ ಇದೊಂಥರ ಇಂಪ್ರೆಸ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಅವ್ರ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಎಲ್ಲ ಫೆಸ್ಟಿವಲ್ಸ್. ನಾನು ಆಗಲೇ ಹೇಳ್ದಂಗೆ ಎಲ್ಲ ಫೆಸ್ಟಿವಲ್ಸ್ ಅವ್ರ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಸೋನಿಯಾ ಬ್ಯುಸಿ ಇದ್ದಾನೆ ಕೇಕ್ ತಿನ್ನೋದ್ರಲ್ಲಿ, ಬರ್ತಾ ಇಲ್ಲ ವಿಡಿಯೋದಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೋಮ್ಯಾನ್. ಐ ಲವ್ ದಿಸ್. ನಾನು ಆ ವಿಡಿಯೋ ಏನು ಬ್ಯಾಕ್ಡ್ರಾಪ್ಗಿಂತ ನನಗೆ ಇದೆ ಸ್ನೋಮ್ಯಾನೇ ತುಂಬ ಇಷ್ಟ ಆಯಿತು. ಇದು ಮನೇಲಿ ಎಲ್ಲಾದರೂ ಹಾಕ್ತೀನಿ ಹಾಲಲ್ಲಿ, ತುಂಬ ಚೆನ್ನಾಗಿದೆ. ಕಷ್ಟಪಟ್ಟಿರೋದಕ್ಕಾದರೆ ಸ್ವಲ್ಪ ದಿನ ಆದರೂ ಇಲ್ಲಿ. ಸೊ ನೋಡೋಣ. ವೈಟ್ ಅಲ್ವಾ, ಸ್ವಲ್ಪ ಬೇಗ ಇದು ಏನೋ ಇದಾಗ್ಬಿಡುತ್ತೆ, ಗಲೀಜ್ ಆಗಿಬಿಡುತ್ತೆ, ಬಟ್ ಅಂದರೂ ಮೈಂಟೈನ್ ಮಾಡಬೇಕು. ಸೊ ಹೇಗನ್ನಿಸ್ತು ವ್ಲಾಗು? ಸೊ ಈ ವ್ಲಾಗು 25th ಬರುತ್ತೆ. ಸೊ 2 ಡೇಸ್ ಆದಮೇಲೆ ಹಾಕ್ತೀನಿ. ಇವತ್ತೇ ಹಾಕ್ಬೋದಾಗಿತ್ತು, ಬಟ್ ಕ್ರಿಸ್ಮಸ್ ಇದೆ. ಸೊ ಕ್ರಿಸ್ಮಸ್ ದಿನ ಹಾಕಿದ್ರೆ ಒಂದು ಸ್ಪೆಷಾಲಿಟಿ ಇರುತ್ತೆ, ಕ್ರಿಸ್ಮಸ್ ದಿನ ಹಾಕಿದ್ದೀನಿ ಅಂತ. ಹಂಗಾಗಿ ಈ ವ್ಲಾಗು 25th ಬರುತ್ತೆ. ಸೊ ವೆಯ್ಟ್ ಮಾಡಿ ಅಲ್ಲಿವರೆಗೂ. ಈ ವ್ಲಾಗ್ ಹೇಗಿದೆ ಅಂತ ಫಸ್ಟು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ವಿಡಿಯೋ ಈ ಥರ ನಿಮಗೂ ಒಂಥರ ಡಿಫ್ರೆಂಟ್ ವ್ಲಾಗ್ಸ್ ಮಾಡ್ತಿದ್ರೆ ನಿಮಗೂ ಬೇಜಾರಾಗಲ್ಲ, ಒಂದೇ ಥರದ ರೊಟೀನ್ ವ್ಲಾಗ್ ಮಾಡಿ ನಿಮಗೂ ಬೋರ್ ಆಗಲ್ಲ. ಸೊ ಈ ಥರದ ಡಿಫ್ರೆಂಟ್ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ 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 ಲೈಕ್ ಮಾಡಿ. 10,000 ಬೇಗ ಮಾಡಿ, ಸೆಕೆಂಡ್ ಗಿವ್ ಅವೇ ಕಂಟೆಸ್ಟ್ ಮಾಡ್ತೀನಿ, ಪ್ಲೀಸ್ ಬೇಗ ಮಾಡಿ ಅಂತ ಹೇಳ್ತಾ, ಲವ್ ಯು ಲವ್ ಯು ಲವ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಎಲ್ ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್.